ನಮಸ್ತೆ ವೀಕ್ಷಕರೇ ನಮ್ಮ ರಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇನು ಇದು ಇವತ್ತು ನಾನು ಒಂದು ನಿಮಗೆ ಒಂದು ವಿಡಿಯೋ ಕೊಡ್ತಾ ಇರೋದು ವೈರಿ ನಾಶಕ ಯಂತ್ರ ಅಂತಂದ್ಬಿಟ್ಟು ಈ ಕೆಲವು ಜನ ವೈರಿಗಳು ಇರ್ತಾರೆ ನಮ್ಮನ್ನು ಸುಮ್ಮನೆ ಒಂದು ರೀತಿಯಲ್ಲಿ ತೊಂದರೆಗಳು ಕೊಡ್ತಾ ಇರ್ತಾರೆ ನಾವು ಎಲ್ಲಿ ಹೋದರು ಎಲ್ಲಿ ಬಂದರು ಕೆಟ್ಟ ಕೆಟ್ಟದಾಗಿ ಮಾತಾಡಿಕೊಂಡು ಅಥವಾ ನಮ್ಮ ಆಸ್ತಿನೋ ಒಂದು ಅಥವಾ ಮನೆಗೋ ಏನೋ ಒಂದು ರೀತಿ ದ್ರೋಹ ಮಾಡಿರ್ತಾರೆ ಮಕ್ಕಳಿಗೆಲ್ಲ ತೊಂದರೆಗಳು ಕೊಡ್ತಾ ಇರ್ತಾರೆ ನಾವು ಯಾವುದೋ ಒಂದು ವ್ಯವಹಾರ ಮಾಡ್ತೀವಿ ಅಂದರೆ ಅಲ್ಲೂ ಹೋಗಿ ಏನೋ ಒಂದು ಅಲ್ಲೂ ಒಂದು ಅಪಪ್ರಚಾರ ಮಾಡೋದು ಆ ಮಾಟ ಮಂತ್ರ ಇದೆಲ್ಲ ತಂತ್ರ ಮಾಡಿಸೋದೋ ಇದು ಏನೋ ಒಂದು ಮಾಡ್ತಾನೇ ಇರ್ತಾರೆ ಯಾವುದೇ ರೀತಿ ನಾವು ಒಂದು ಒಳ್ಳೆ ರೀತಿಲಿ ಹೋಗಬೇಕು ಅಂತ ಎಷ್ಟೋ ಒಂದು ಬಾರಿ ನಾವು ಅಂದ್ಕೊಳ್ತಾ ಇರ್ತೀವಿ ವೀಕ್ಷಕರೇ ಆದರೆ ಇವರು ಅದನ್ನು ಒಂದು ಒಳ್ಳೆತನನ ಅವರು ಅದನ್ನು ಬಳಸ್ಕೊಳ್ತಾ ಇರ್ತಾರೆ ಯಾಕೆಂದರೆ ಯಾವತ್ತು ನಾವು ಒಂದು ಮನುಷ್ಯನ ತಕ್ಷಣಕ್ಕೆ ಯಾವುದೇ ರೀತಿ ಸೇಡಲ್ಲಿ ಯಾವತ್ತು ಸೇಡನ್ನು ನಾವು ಇದು ಮಾಡಬಾರ್ದು ಒಳ್ಳೆ ರೀತಿಲೇ ನಾವು ನೋಡಬೇಕು ತೀರ ಅದನ್ನು ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಅಂದಾಗ ಮಾತ್ರ ನಾವು ಅದನ್ನು ಒಂದು ನಾವು ಯಾವ ರೀತಿ ನಾವು ಮಾಡಬೇಕು ಅವ್ರಿಗೆ ಆ ರೀತಿ ನಾವು ಬುದ್ಧಿ ಕಲಿಸ್ಬೇಕಾಗುತ್ತೆ ಅದೇ ರೀತಿಯೇ ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಯಾಕೆ ಅಂದರೆ ಕೆಲವು ದುಷ್ಟು ಜೊತೆಯಲ್ಲಿ ಒಳ್ಳೆಯವರು ಸೇರಿದಾಗ ಅವ್ರೂ ಒಂದು ಇವ್ರ ರೀತಿಯಲ್ಲಿ ಅವ್ರಿಗೆ ಕಲಿಬೇಕು ಅನ್ನಂಗೆ ಆಗ್ಬಿಡುತ್ತೆ ಅದಕ್ಕಾಗಿ ನಾವು ಕೆಲವೊಂದು ಸಾರಿ ನೋಡಬೇಕು ಇನ್ನೂ ಎಷ್ಟು ತನಕ ಇವ್ರು ಮಾಡ್ತಾರ ಆಯಿತು ನೋಡೋಣ ಅಂತ ನಾವು ಒಂದು ದೇವ್ರ ಮೇಲೆ ಭಾರ ಹಾಕ್ತೀವಿ ಬೇಡ ನಾವು ಕೆಟ್ಟು ಕೆಲಸ ಮಾಡೋದು ಬೇಡ ಅವ್ರು ಮಾಡಿದ್ರು ನಾವು ಮಾಡಬಾರ್ದು ಅನ್ನೋದು ನಮ್ಮ ಒಂದು ಧ್ಯೇಯ ಇರುತ್ತೆ ವೀಕ್ಷಕರೇ ಇದೆಲ್ಲರಲ್ಲಿ ಇರುತ್ತೆ ನಾನು ಎಲ್ಲರಿಗೂ ಹೇಳೋದು ಅದೇ ರೀತಿಯೇ ಯಾಕೆ ಅಂದರೆ ಒಂದು ಸಾರಿ ನಾವು ಅವ್ರು ತಿಳಿದೇ ತಪ್ಪು ಮಾಡಿಬಿಟ್ವಿ ಅಂದರೆ ಅದು ಭಾಳ ಕಷ್ಟ ಮನುಷ್ಯನ್ ಮತ್ತೆ ನಾವು ತಿದ್ದುಕೋಬೇಕು ಅದನ್ನು ಒಂದು ಒಂದು ರೀತಿಯಲ್ಲಿ ನಾವು ಪ್ರಾಯಶ್ಚಿತ್ತ ಪಟ್ಕೋಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ನಾವು ಒಂದು ಯೋಚನೆ ಮಾಡಬೇಕು ಯೋಚನೆ ಮಾಡಿ ಒಂದು ಇದು ಸರಿನಾ ತಪ್ಪ ಅವರು ಮಾಡಿದ್ದು ಯಾವ ಎಷ್ಟು ದೊಡ್ಡ ತಪ್ಪಾಗಿದೆ ಅಥವಾ ಕ್ಷಮಿಸುವಂಥ ತಪ್ಪ ಇಲ್ಲ ಕ್ಷಮಿಸೋಕೆ ಆಗದಿರೋವಂಥ ತಪ್ಪ ಇದು ಅನ್ನೋದನ್ನ ನಾವು ಯೋಚನೆ ಮಾಡಿ ವೀಕ್ಷಕರೇ ಇದನ್ನು ಮಾಡಬೇಕಾಗುತ್ತೆ ನೋಡಿ ಇದನ್ನು ನಾನು ಒಂದು ಒಂದು ಮನುಷ್ಯನಿಗೆ ತೀರ ಒಂದು ಅವ್ರನ್ನ ತುಳಿಬೇಕು ಅಂತ ಇಷ್ಟಪಟ್ಟು ಅವ್ರು ತುಳಿತಾರೆ ಅವ್ರನ್ನ ಪಾಪ ಅವ್ರಿಗೆ ತಡ್ಕೊಳೋಕ್ಕಾಗಲ್ಲ ಆ ರೀತಿ ಇರೋರಿಗಾಗಿ ನಾನು ಈ ರೀತಿ ನೀವು ಮಾಡಿಕೊಳ್ಳಿ ಅನ್ನೋದಕ್ಕೆ ನಾನು ಕೊಡ್ತಾ ಇದ್ದೀನಿ ಇದರಲ್ಲೇ ಪ್ರತಿಯೊಂದು ಇದೆ ಇದು ಒಂದು ಮೇಲ್ಗಡೆ ಇರೋದು ಆ ಯಂತ್ರ ಅದು ಯಂತ್ರ ಬರೀಬೇಕಾಗುತ್ತೆ ಹತ್ರ ಇದು ವೈರಿನಾಶಕ ಯಂತ್ರ ಅಂತ ಈ ಇದನ್ನು ಉಪಯೋಗಿಸ್ಬೇಕಾರೆ ನೋಡಿ ಇದು ಮಂತ್ರ ಈ ರೀತಿ ಬರುತ್ತೆ ಓಂ ಕಾಲ ಭೈರವ ಸ್ಮಶಾನ ಭೈರವ ರುದ್ರ ಭೈರವ ಕಪಾಲ ಭೈರವ ಪ್ರಚಂಡ ಭೈರವ ರುದ್ರ ಭೈರವ ಓಂ ರೀಂ ಕ್ಲೀಂ ಗ್ರೀಂ ಟೀ ಟೀಂ ಲಂ ನಂ ರಂ ಹಂ ಓಂ ರೀಂ ಕ್ಲೀಂ ಹ್ರೀಂ ರೀಂ ನಂ ಲಂ ರಂ ಹಂ ಹನ ಹನ ಧನ ಧನ ಪಚ ಪಚ ಹೋಮ್ ಫಟ್ ಸ್ವಹ ಈ ರೀತಿ ಬರುತ್ತೆ ಅದು ಒಂದು ಅದನ್ನು ಪ್ರತಿಯೊಂದು ಇಲ್ಲೇ ಎಲ್ಲ ಕೊಟ್ಟಿದ್ದಾರೆ ನೀವು ನೋಡ್ಕೊಬೋದು ಇದನ್ನು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದಲ್ಲೇ ನೀರಲ್ಲಿ ಇದನ್ನು ಕುತ್ಕೊಂಡು ಸಾವಿರದ ಎಂಟು ಸಾರಿ ಇದನ್ನು ನಾವು ಸಿದ್ಧಿ ಮಾಡ್ಕೋಬೇಕು ಇದನ್ನು ಸಾ ಒಂದು ಸಿದ್ಧಿ ಮಾಡ್ಕೋಬೇಕಾದ್ರೆ ಆ ಸಾಧಕ ಒಂಬತ್ತು ದಿನಗಳವರೆಗೆ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಒಂದು ಪೂಜೆ ಕೊಡಬೇಕು ಪೂಜೆ ಕೊಟ್ಟ ನಂತರ ನಿಂಬೆಹಣ್ಣುಗಳು ತೊಗೊಂಡು ಕುಯ್ಬೇಕು ಕುಯ್ದು ಹೋಲ್ಡ್ ಮಾಡಿ ಭೈರವೇಶ್ವರನ ದೇವ ಸನ್ನಿಧಿಗೆ ಅಂದರೆ ದೇವಸ್ಥಾನಕ್ಕೆ ಕೊಡಬೇಕು ಭೈರವೇಶ್ವರನ ಕೂಡ ಕುಂಕುಮ ಅಥವಾ ಒಂದು ಅರ್ಶಿನ ಕುಂಕುಮ ವಿಭೂತಿ ಪಟ್ಟಿ ಇದೆಲ್ಲ ಕೊಟ್ಟು ದೀರ್ಘದಂಡ ನಮಸ್ಕಾರ ಹಾಕಬೇಕು ಈ ರೀತಿ ಭಕ್ತಿಯಿಂದ ಬಸವೇಶ್ವರನಿಗೆ ಅವನಿಗೆ ಒಪ್ಪಿಸ್ಬೇಕು ಸ್ವಾಮಿ ನಾವು ಈ ರೀತಿ ಕಷ್ಟ ಕೊಡ್ತಾ ಇದ್ದಾರೆ ಈ ರೀತಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅದಕ್ಕಾಗಿ ನಾನು ಕೂಡ ಈ ರೀತಿ ಒಂದು ಅವ್ರಿಗೆ ಒಂದು ಮಾಡ್ತಾಯಿದ್ದೀನಿ ಇದರಲ್ಲಿ ಧರ್ಮ ನ್ಯಾಯ ನೋಡ್ಕೊಂಡು ನೀನು ಕೊಡು ಅಂತ ಅವ್ರಿಗೆ ನಿಮ್ಮ ಕಷ್ಟನ ಅವನಿಗೆ ಒಪ್ಪಿಸ್ಬಿಡಬೇಕು ಏನೋ ಕಾಲ ಬ ಭೈರವೇಶ್ವರ ಇರ್ಬೋದು ಭೈರವೇಶ್ವರ ಇರ್ಬೋದು ಇನ್ನೂ ನಾನಾ ಥರ ಭೈರವೇಶ್ವರದ ಅದರಲ್ಲಿ ಯಾವ್ದು ನೀವು ಕೊಡ್ಬೋದು ಕೊಟ್ಬಿಟ್ಟು ಅವ್ರಿಗೆ ಅಲ್ಲಿ ಹೇಳಿ ನಿಮ್ಮ ಒಂದು ಕಷ್ಟ ಎಲ್ಲ ಹೇಳ್ಕೊಂಡು ಭಕ್ತಿಯಿಂದ ಒಂದು ಪೂಜೆನ ಅವ್ರಿಗೆ ಒಂದು ಸಂತೋಷ ಆಗೋ ರೀತಿ ಅವ್ರಿಗೆ ಅರ್ಥ ಆಗೋ ರೀತಿ ಇದನ್ನು ಮಾಡ್ಕೋಬೇಕು ಇದನ್ನು ಒಂಬತ್ತು ದಿವಸ ನಡೆಸ್ಬೇಕು ಇದೇ ರೀತಿ ಆ ರೀತಿ ಒಂಬತ್ತು ದಿವಸ ನಡೆಸಿದಾಗ ಇದು ನಿಮಗೆ ಖಂಡಿತ ಸಿದ್ಧಿ ಆಗುತ್ತೆ ಒಂದು ವೇಳೆ ಕಾಳ ಭೈರವೇಶ್ವರ ದೇವಸ್ಥಾನ ಸಿಗಲಿಲ್ಲ ಅಂದರೆ ಒಂದು ನೀವೇ ಒಂದು ಮಾಡ್ಕೋಬೋದು ಒಂದು ಕಾಳ ಭೈರವೇಶ್ವರಂದು ಮೂರ್ತಿ ಮಾಡಿಕೊಂಡು ಒಂದು ಜಗ್ಲಿ ಮೇಲೆ ಇಟ್ಟು ಪೂಜೆ ಮಾಡ್ಬೋದು ಪೂಜೆ ಮಾಡಿಕೊಂಡು ನಿಮ್ಮ ಇದರಲ್ಲೇ ನೀವೇ ಮಾಡ್ಕೊಬೋದು ಇದನ್ನು ರೀತಿ ಮಾಡ್ಬೋದು ಇದನ್ನು ಈ ಒಂದು ಪಂಚಲೋಹದ ತಗಡು ಇಲ್ಲೇನು ನೀವು ಒಂದು ಯಂತ್ರ ಕೊಟ್ಟಿದ್ದೀವಲ್ವ ಅದನ್ನು ಒಂದು ಪಂಚಲೋಹ ತಡಿನಲ್ಲಿ ಬರೀಬೇಕು ಅದು ಮಧ್ಯದಲ್ಲಿ ಏನು ಈ ಕತ್ತತ್ರ ಒಂದು ಕೊಟ್ಟಿದ್ದಾರೆ ಈ ಒಂದು ಇದರಲ್ಲಿ ಅಲ್ಲಿ ಬಂದು ಆ ವೈರಿ ಯಾರು ಅಂತ ಅವನ ಹೆಸರು ಬರಿಬೇಕು ಅವನ ಮನೆ ಹೆಸ್ರು ಬರಿಬೇಕು ತಾಯಿ ಹೆಸರು ಬರಿಬೇಕು ತಂದೆ ಹೆಸರು ಬರಿಬೇಕು ಎಲ್ಲರ ಹೆಸ್ರು ಬರೆದು ಆಮೇಲೆ ಒಂದು ನೀವು ಮಶಾಣದಲ್ಲಿ ಅಲ್ಲಿ ಎಲ್ಲಾದರೂ ನಿಮಗೆ ಒಂದು ಮೊದಲೇ ನೀವು ಈಗ ತಕ್ಷಣ ಇವತ್ತೇ ಆಗೋಲ್ಲ ನಿಮಗೆ ಮುಂದಕ್ಕೆ ಒಂದು ಸಮಯಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಇದನ್ನು ಮುನಿ ಮುಂದಕ್ಕೆ ಯಾರಿಗಾದ್ರೂ ಈ ಥರ ತೊಂದರೆಗಳಾಗಿ ಒಂದು ಜನ ನಿಮ್ಮನ್ನ ಕೆಟ್ಟದಾಗಿ ನಿಮಗೆ ಒಂದು ರೀತಿ ಕೆಟ್ಟದ್ದು ಮಾಡಿಸಿ ತೊಂದರೆಗಳು ಕೊಟ್ಟಾಗ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಆ ಸುಟ್ಟದೊಂದು ಬೂದಿ ಸಿಕ್ಬೇಕು ನಿಮಗೆ ಬೂದಿ ತೊಗೊಂಡು ಹೆಡಗಾಲಿನ ಆ ವೈರಿ ನಿಮ್ಮ ಹೆಡಗಾಲಿನ ವೈರಿದು ಎಜ್ಜೆದು ಮಣ್ಣು ತಗೋಬೇಕು ಅಕಸ್ಮಾತ್ ಅವನು ಸಿಕ್ಕಿರೋ ಬಟ್ಟೆ ಅವನು ಧರಿಸಿರೋ ಅಂಥ ಮೈಲಿಗೆ ಬಟ್ಟೆ ಹಾಕಬೇಕು ಒಗ್ದಿರೋದು ಎಲ್ಲ ಬೇಕಾಗಿಲ್ಲ ಅವನು ಬಟ್ಟೆ ಹಾಕಿರ್ತಾನೆ ಆದರೆ ಅದನ್ನು ವಾಶ್ ಮಾಡಿರಲ್ಲ ಆ ರೀತಿ ಬಟ್ಟೆ ಇದನ್ನೆಲ್ಲಾಗೆ ಚೆನ್ನಾಗಿ ಕಲಸಿ ಇದನ್ನು ಆ ಯಂತ್ರದಲ್ಲಿ ತುಂಬಬೇಕು ಯಂತ್ರ ತುಂಬಿ ತದನಂತರ ಅದನ್ನೇನು ಮಾಡಬೇಕು ಸ್ಮಶಾನದಲ್ಲಿ ಎತ್ಕೊಂಡು ಹೋಗಿ ಉಳ್ಬಿಟ್ಟು ಬರ್ಬಿಡಬೇಕು ಅಲ್ಲಿಗೆ ಈ ವೈರಿ ನಿಮ್ಮ ಸುದ್ದಿಗಲ್ಲ ಅವನ ತಿರುಗಿ ಯಾರಿಗೂ ಅವನೇ ಇರೋದಿಲ್ಲ ಆ ರೀತಿ ವೈರಿ ನಾಶ ಆಗೋದಂತೂ ಗ್ಯಾರಂಟಿ ಆದರೆ ಯಾವುದಾದ್ರೂ ನೀವು ನೋಡಿ ನೋಡ್ಕೊಂಡು ಮಾಡಿ ಇದನ್ನು ಯಾವತ್ತೇ ಆಗಲಿ ಸುಮ್ಮನೆ ನಾವು ಮಾಡಬೇಕು ಹೋಗ್ಬಾರ್ದು ಬಾರು ಕೋಪ ಅನ್ನೋದು ಮನುಷ್ಯ ಬರುತ್ತೆ ಅದನ್ನು ನೋಡಿಕೊಂಡು ನೀವು ನಿಮಗೆ ಎಷ್ಟು ನೋವಾಗಿದೆ ಅನ್ನೋದನ್ನ ನೀವು ಅದನ್ನು ನೋಡ್ಕೊಂಡು ಮಾಡಿ ಯಾಕೆರೆ ಇದ್ರಲ್ಲಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ ನಾವು ಏನು ನಾನು ಯೂಟ್ಯೂಬಲ್ಲಿ ಕೊಡ್ತೀನಿ ಅದು ನಾನು ಕೊಡಬೇಕಾದ ಕರ್ತವ್ಯ ನಾನು ಕೊಡ್ತಾ ಇದ್ದೀನಿ ಆದರೆ ನಿಮಗೆ ಅದರಲ್ಲಿ ಯಾವುದು ನೀವು ಸಾಧನೆ ಮಾಡಬೇಕು ಇವ ನಿನ್ನೆ ಒಂದು ಕೊಡ್ತೀನಿ ಇವತ್ತು ಒಂದು ಕೊಡ್ತೀನಿ ನಾಳೆ ಒಂದು ಕೊಡ್ತೀನಿ ಇದೇ ರೀತಿ ನಾವು ದಿನ ದಿನ ಒಂದೊಂದು ಕೊಡ್ತಾ ಹೋಗ್ತೀವಿ ಅದು ನಿಮಗೆ ಇದು ಮಾಡಬೇಕಾ ಅದು ಮಾಡಬೇಕಾ ಇನ್ನೊಂದು ಮಾಡಬೇಕಾ ಅನ್ನೋದು ನಿಮಗೆ ಗೊಂದಲ ಆಗ್ಬಿಡುತ್ತೆ ಆ ಗೊಂದಲಕ್ಕಾಗಿ ನಾನು ಮಧ್ಯ ಮಧ್ಯದಲ್ಲಿ ಮಧ್ಯದಲ್ಲಿ ಬೇರೆ ಬೇರೆದು ಒಂದೊಂದು ಇದ್ದೀನಿ ಅದನ್ನು ನೀವು ಯಾವುದೋ ರೀತಿ ಇವ್ರು ಈ ತಿಡ್ತಾವ್ರೆ ಇದು ಯಾರು ನೋಡ್ತಾರಪ್ಪ ಅನ್ನೋ ಥರ ಮಾಡ್ಕೊಳ್ತಾ ಇದ್ದೀರಾ ಅದನ್ನು ನಾನು ಕೊಡ್ತಾಯಿದ್ದೀನಿ ನಿಮ್ಮ ಒಳ್ಳೇದಕ್ಕಾಗಿ ಏಕೆ ನಾನು ಕಂಟಿನ್ಯೂಯಸ್ ಆಗಿ ಈ ಒಂದು ವೈರಿ ವೈರಿ ನಾಶ ಅಥವಾ ಒಂದು ಏನು ಒಂದು ವಶೀಕರಣದ ವಶೀಕರಣನ ಇದೇ ಥರ ಕೊಡ್ತಾ ಇದ್ದರೆ ನೀವು ಸಿದ್ಧಿ ಮಾಡ್ಕೊಳಕ್ಕೆ ಆಗೋದಿಲ್ಲ ಅದೇನಾಗುತ್ತೆ ನಿಮಗೆ ಸಿದ್ಧಿನೂ ಆಗೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಹಂಗಾಗಿ ಇದೇನು ಗೊತ್ತಾ ಒಂದು ನೀವು ಮಾಡಿದಾಗ ಒಂದೊಂದು ಅದು ಒಂದು ಮೂರು ತಿಂಗಳಾಗಲಿ ಐದು ತಿಂಗಳಾಗಲಿ ಅದನ್ನು ಕಂಟಿನ್ಯೂಸ್ ಆಗಿ ನೀವು ಸಿದ್ಧಿ ಮಾಡ್ಕೋಬೇಕು ಯಾಕೆಂದರೆ ಯೂಟ್ಯೂಬ್ ಅನ್ನೋದು ಇವತ್ತು ನೋಡಿ ಇವತ್ತೇ ಹೋಗೋವಂಥದ್ದಲ್ಲ ನೀವು ಇನ್ನೂ ಐದು ವರ್ಷ ಬಿಟ್ಟು ನೋಡ್ತಾಯಿದ್ರು ಮತ್ತು ನಿಮ್ಗೆ ಅದು ಬೇಕು ಅದೇ ಥರದ್ದು ಬೇಕು ಮತ್ತೆ ಅದು ಸಿಗ ಇಲ್ಲಾಂದ್ರೆ ನೀವು ಅದನ್ನು ಒಂದು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ಇಟ್ಕೊಂಡಾಗ್ಲು ನೀವು ನೋಡ್ಕೋಬೋದು ಯಾಕೆಂದರೆ ನಾವು ದಿನಕ್ಕೆ ಒಂದೊಂದು ಕೊಟ್ಟಾಗ ನಿಮ್ಗೆ ಅದರಲ್ಲೇನಿದೆ ಇದರಲ್ಲಿ ಏನಿರುತ್ತೆ ಅನ್ನೋದು ಒಂದು ಮಾಮೂಲಿ ಎಲ್ಲರಿಗೂ ಸಿಗೋ ಒಂದು ಕ್ಯೂರಿಯಾಸಿಟಿ ಅದು ಅದನ್ನ ಮಾಡ್ಬೋದಾ ಇದನ್ನು ಮಾಡ್ಬೋದಾ ಯಾವುದು ಈಸಿಯಾಗಿದೆ ಅನ್ನೋದು ಒಂದು ಒಂದಿರುತ್ತೆ ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ದಯವಿಟ್ಟು ಒಂದೊಂದಾಗಿ ಒಂದೊಂದಾಗಿ ನಿಮ್ಗೆ ಯಾವುದು ಹಾಗೆ ಬರುತ್ತೆ ನಿಮ್ಗೆ ಯಾವುದು ಈಸಿಗಿದೆ ಯಾವುದು ವಸ್ತುಗಳು ಸಿಗುತ್ತೆ ಆ ವಸ್ತು ನಿಮ್ಗೆ ಸಿಕ್ಕರೆ ಅದನ್ನು ಮಾಡ್ಕೋಬೋದಾ ಈ ರೀತಿಯಾಗಿ ನೋಡ್ಕೊಂಡು ನೀವು ಒಂದು ಒಂದೊಂದನ್ನು ನೀವು ಸಾಧನೆ ಮಾಡ್ಕೊಳ್ಳಿ ಒಂದೊಂದು ಸಾಧನೆ ಯಾಕೆ ಅಂದರೆ ಹದಿನೈದು ಸಹ ಇಪ್ಪತ್ತು ದಿವ್ಸಕ್ಕೆಲ್ಲ ಯಾವ ಕೆಲಸನೂ ಆಗೋಲ್ಲ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ ಆ ಸಮಯ ಸಂದರ್ಭಕ್ಕೆ ನೀವು ಸರಿಯಾಗಿ ಅದು ಇಷ್ಟು ತಿಂಗಳು ಅಥವಾ ಇಷ್ಟು ದಿನ ಅಥವಾ ಇಷ್ಟು ವರ್ಷ ಕೂಡ ಆಗ್ಬೋದು ಕೆಲವೊಂದು ವರ್ಷ ಕೂಡ ನಡೀಬೋದು ಆವಾಗ ನಿಮಗೆ ಅಯ್ಯೋ ಇಷ್ಟು ದಿನ ಮಾಡಿದೆ ಏನು ಆಗಲೇ ಇಲ್ಲ ಅಂತ ಅದನ್ನು ಕೈ ಬಿಡಬಾರ್ದು ನೀವು ಮಾಡೋ ಕೆಲಸ ಮಾಡಬೇಕು ಫಲಾ ಫಲ ಅನ್ನೋದು ಅವನು ಕೊಟ್ಟೇ ಕೊಡ್ತಾನೆ ಆ ಒಂದು ನಿಮ್ಮ ಕಡೆ ಒಂದು ನ್ಯಾಯ ಅನ್ನೋದಿದ್ದರೆ ಖಂಡಿತ ಆ ಫಲ ನಿಮಗೆ ಸಿಗುತ್ತೆ ವೀಕ್ಷಕರೇ ನಾನು ಅದನ್ನಾಗೆ ಅದಕ್ಕಾಗೇ ನಾನು ಹೇಳ್ತಾ ಇದ್ದೀನಿ ಯಾವುದೇ ನೀವು ಪ್ರತಿಯೊಂದು ಅದು ಇದು ಅಂತೆಲ್ಲ ಒಂದೊಂದಾಗಿ ನೋಡಿಕೊಂಡು ಮಾಡ್ಕೊಳ್ಳೋಕೋಗ್ಬೇಡಿ ದಯವಿಟ್ಟು ನೀವು ಒಂದು ಆದ ಮೇಲೆ ಒಂದು ನಂತರ ನೋಡ್ಕೊಳ್ಳಿ ನಿಮ್ಗೆ ಆ ರೀತಿ ಒಂದು ಯಾವುದೋ ಒಂದು ವೀಡಿಯೋ ಇಷ್ಟ ಆಗಿದೆ ಅದನ್ನು ಸೇವ್ ಮಾಡ್ಕೊಳ್ಳಿ ಮಾಡಿಕೊಂಡಾಗ ನಿಮಗೆ ಅದು ಮುಂದಕ್ಕೆ ಅನುಕೂಲ ಆಗುತ್ತೆ ವೀಕ್ಷಕರೇ ಧನ್ಯವಾದಗಳು